ಈ ರೀತಿ ಮೂರು ನೂರು ಮೇಲೆ ಹಾಕೋಣ ಬತ್ತ ತೆಗಿಬೋದು. ನೆಕ್ಸ್ಟ್ ಗುಡಿಸಿ ಮೆತ್ತಲಿಕ್ಕ ನೆಕ್ಸ್ಟ್ ಪಂಪು ನೆಕ್ಸ್ಟ್ ಪಂಪಿನ ಇಡಿ ನೆಕ್ಸ್ಟ್ ವಸ್ತ್ರ ನೆಕ್ಸ್ಟ್ ಏಟ್ ಮಂತ್ ನೆಕ್ಸ್ಟ್ ಏಟ್ ಮನ ದೀರ್ಘ ನೆಕ್ಸ್ಟ್ ಏಟ್ ಮಂತ್ ನೆಕ್ಸ್ಟ್ ಓತ್ ಕೀಟ
के केरे केसरी कई बदल रहे नेक्स्ट अप पढ़े ತೋರ್ಸ್ಯಾರ ನೀವು ಅದನ್ನು ಅಬ್ಸರ್ವ್ ಮಾಡ್ಬೇಕ್ರಿ. ಫಸ್ಟ್ ಆಫ್ ಆಲ್ ಮೇನ್ ಅದರಲ್ಲಿ ಅದ ಈ ರೀತಿ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಕೂಡ ಇದೇ ರೀತಿ ಒಂದು ಕೋಷ್ಟಕವನ್ನು ಹಾಕ್ಕೊಂಡು ಕಿಶಿಂದ ಬರೀಬೇಕಾಗ್ಯದ. ಓಕೆ ನೋಡ್ರಿ, ನಿಮ್ಮ ನೋಟ್ಬುಕ್ನಲ್ಲಿ ಏನೈತೆ ಅದ ಐತ್ರಿ ಅಲ್ಲ ಇಲ್ಲಿ ಅದ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಈ ಸೈಡ್ ಉಳಿದ ಪದಗಳು ಬರೋಣ. ಉದಾಹರಣೆ ನೆಕ್ಸ್ಟ್ ಸ್ವರ ಮತ್ತು ಚಿಹ್ನೆ ಚಿಹ್ನೆ ಅಕ್ಷರ ಮತ್ತು ಪದ ಹಾಕಿ ಗೆರೆ ಆಗಲಿ ದೀರ್ಘ ಔತ್ವ ಕ ಪ್ರತಿಯೊಂದು ಕುಕ್ಕೆ ಬರಬೇಕು ಔತ್ವಕ್ಕೆ ಅಂತ ತೋರಿ ಔತ್ವನ ಬರಿಬೇಕು. ನೆಕ್ಸ್ಟ್ ಅನುಸ್ವಾರ Thank you.
ఈ లక్ష్యం
Seventh one, Ili. Eighth one, Nehilu. Here on the third day, Nehilu. Ninth one, Tene. Tenth one, Tabala. Eleventh one, Meju. Twelfth one, Navilu. Thirteenth one, Bhata. Fourteenth one, Kudure. Tenés.
ಅದಲ್ಲೇ ಪೂರ್ಣ ವಿರಾಮ ಹಚ್ಬೇಕಲ್ಲಿ ಹಚ್ಬೇಕು, ಎಲ್ಲಿ ನಿಲ್ಬೇಕಲ್ಲಿ ನಿಲ್ಬೇಕು, ಎಲ್ಲಿ ಪಾಯಿಂಟ್ ಕೊಟ್ಟದಲ್ಲಿ ಪಾಯಿಂಟ್ ಕೊಡಬೇಕು, ಅದೇ ಬರ್ಕೊಂತ ಹೋಗ್ಬೇಕು ನೀಟಾಗಿ. ನಿಮಗೆ ಇವು ಇದು ಇದು ಒಂದು ಪುಡಿ ಮಾಡಿದ್ರೆ ನಿಮ್ಗೆ ನಮಗೆ ಏನು ಹೇಳ್ತು ಬರ್ತೈತಿ, ಒಂದು ಪೇ ಶುಗರ್ ಬರ್ತೀವಿ ಹೇಳ್ತೀವಿ. ಈಗ ಯಾವಾಗ ಮುಗಿಸ್ಕೊಂಡು ಬಿಡ್ರಿ ನೀವು ಹುಡಿಯೋ ಮುಗಿಸಿದ ಪಾಠ ಸಮಕಾಲ ಎರಡು. ಈ ಪಾಠ ಅಂದ್ರೆ ಎಲ್ಲರಿಗೂ ಇಷ್ಟ, ಕೋಳಿ ಕೋತಿ ಅಂದ್ರೆ ನಿಮ್ಗೆ ಭಾಳ ಇಷ್ಟ ತಾನೇ. ನೋಡಿ ಇವೊಂದು ಪಾಠ ಏನು ಮಾಡಿ ನಾವು ನೀಟಾಗಿ ಬರೆದ ತಕ್ಷಣ ನಮ್ಗೆ ವಾಟ್ಸಪ್ ಮಾಡಿ ನೋಡ್ಬೇಕಾಗಿ ಒಬ್ಬೊಬ್ರು ಅಂತಾರಂತ ಕವಿ ಮುಗಿಸ್ತೈತಿ ಮಮ್ಮಿ ಅಂತ ಅಂತ ಹೇಳ್ಕೋ. ಇಲ್ಲಿ ಸ್ಕೂಲಾಗಿದ್ರೆ ಹೇಗಿರ್ತಿತ್ತು, ಹೇಗಿರ್ತಿತ್ತು ಸ್ಕೂಲಾಗಿದ್ರೆ, ಹೌದಾ? ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದಪ್ಪ. ಮುಂದಿನ ಕ್ಲಾಸಿಗೆ ಹೋಗೋಕೆ ಬೇಡ ನೀವು, ಈಗ ಮಾತ್ರ ಮುಂದಿನ ಕ್ಲಾಸಿಗೆ ಹೋದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ನೋಡ್ರಿ ಎರಡನೇ ತರಗತಿ ಕೂತ್ರಿ, ಅಲ್ಲಿ ಪಾಪಟ್ಟೆ ಬಂದು ಬಂದಿರ್ತೈತಿ, ಹೌದಾ? ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ನೋಡ್ರಿ. ಈಗಿಂತ ಏನ್ ಮಾಡ್ರಿ, ಈ ಪಾಠವನ್ನು ಒಂದು ಸರ್ತಿ ನೀಟಾಗಿ ಬರ್ತೀವಿ ಎಲ್ಲರೂ ಹಾಕಿ ಶುದ್ಧ ಬರ ಅಂತ ಹಾಕಿ. ಏನಂತ ಹೇಳ್ಬೇಕು, ಶುದ್ಧ ಬರ ಅಂತ ಹಾಕ್ಬೇಕು. ಶುದ್ಧರ ಅಂತ ಹಾಕ್ಬೇಕು, ಹಾಕಿ ನೀಟಾಗಿ ಬರ್ತೀವಿ, ನೀಟಾಗಿ ಬರ್ತೀವಿ ನೋಡ್ರಿ. ನಿಮ್ಮ ಚಂದ ಬರ ಬರಂಗಿಲ್ಲ ಅಂತ ನನ್ನ ಯಾಕೆ ಬರ್ತಾ ಬರ್ತೀನಿ ನೋಡ್ರಿ. ನಾನು ಒಂದು ಊರು, ಒಂದು ಊರು, ಆ ಊರಿನ ಹೆಸರು ಹೆಸರು ಮಲ್ಲಿಗೆಹಳ್ಳಿ ನೋಡ್ರಿ. ಮಲ್ಲಿಗೆಹಳ್ಳಿ ಅಂತ ನೋಡ್ರಿ, ಮಲ್ಲಿಗೆ ಹಳ್ಳಿ. ಹಾ ಬಾಯ್ ಸರಿ, ಆ ಹಳ್ಳಿಯಲ್ಲಿ ಒಂದು ತೋಟ ಇತ್ತು. ತೋಟ ತಗೊಂಡಲ್ಲೇ ಮನೆಯಾಗ ತೋಟ ಇತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಪಾರಿವಾಳಗಳು ವಾಸವಾಗಿದ್ದವು. ಕೋಳಿಗೆ ರಾಗಿಯ ರಾಗಿಯ ಕಾಳುಗಳು 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 ಸಿಕ್ಕವು ಸಿಕ್ಕವು ರಾಗಿಯನ್ನು
ಹೊಲದಲ್ಲಿ ಬಿತ್ತಿದರೆ ತುಂಬಾ ತುಂಬಾ ರಾಗಿ ಸಿಗುತ್ತದೆ ಸಿಗುತ್ತದೆ ಎಂದು ಎಂದು ಕೋಳಿಗೆ ಅನ್ನಿಸಿತು. ಈ ರೀತಿ ತುಂಡಾಗಿ ಪಾರ್ಟ್ ಟೈಮ್ ಬರ್ತಾಗಿ ಪೂರ್ತಿ ಕಡೆ ಬರೀಬೇಕು. ಮತ್ತು ನಾವು ಇಷ್ಟ ರಾಗಿಯನ್ನು ಬಿತ್ತಲು ಬಿತ್ತಲು ಉಪಚಿಯ ಉಪಚಿಯ ಸಹಾಯ ಕಲಿತು ಬಜ್ಜಿ ನೋಡ್ಲೆ ನನ್ನಿಂದ ನನ್ನಿಂದ ಆಗದು ಆಗದು ನಿಂದಿತು ಕೋಳಿ ಕೋಳಿ ಪಾಳಿಯೊಳಗ ಪಾಳಿವಾಳ ಸಹಾಯ ಸಹಾಯವನ್ನು ಕೇಳಿತು. ನನ್ನಿಂದ ಆಗದು ಆಗದು ಈ ಥರ ಬರ್ತೀನಿ ನೋಡೋಣ. ನೀವು ಕೂಡ ಏನು ನೀಟಾಗಿ ಒಂದು ಸರ್ತಿ ಬರದೆ ನೀವು ವಾಟ್ಸಪ್ ನಂಬರ್ಗೆ ಹಾಕಿರಿ, ನೋಡ್ಬೇಕಾಗಿ ಅನ್ಸ್ ಬರ ಹೆಂಗೆ ಬರ್ತಿರ್ತ ಅಂತಿಸಿನ. ಆಮೇಲೆ ಪೂರ್ತಿ ಪಟ ಬರಬೇಕ್ರಿ, ಅಷ್ಟೇ ಅಲ್ಲ ಪೂರ್ತಿ ಪಟ ಬರೀ ತೆಗಿಬೇಕು ರೀ, ಒಂದ್ಸರ್ತಿ ಪೂರ್ತಿ ಪಟ ಬರೀರಿ. ಓದ್ಕೋತ ಬರಿಬೇಕಾ ಅಷ್ಟೇ, ಹಂಗಲ್ಲ ಓದ್ಕೋತ ಬರಿಬೇಕು. ಓದ್ಕೋತ ಬರದೆ ನಿಮ್ಗೆ ಎಷ್ಟು ಬರ್ತಿರಲ್ಲ ಅಷ್ಟು ಬರೋದು, ಅಷ್ಟು ಫಾಸ್ಟ್ ಆಗುತ್ತೆ ಓದೋದು. ಓಕೆ, ಹಾಗಾದರೆ ಇದೆಲ್ಲ ಬರೀ ಬರೀ ಇಷ್ಟ ನನ್ನ ವಾಟ್ಸಪ್ ನಂಬರ್ ಹಾಕ್ರಿ, ನಾನು ನೋಡ್ತೀನಿ ಎಷ್ಟು ಚಂದ ಬರ್ತೀರಂತ. ನೀವು ಬರಿಬೇಕು ಅಂತ ಎಲ್ಲ ಮಮ್ಮಿ ಕೇಳಬೇಕು, ಮಕ್ಕಳು ಬರ್ತಾ ಹೋಗ್ಬೇಡ್ರಿ, ನೀವು ಬರೀರಿ. ಅದಕ್ಕೆ ಎಷ್ಟು ಪ್ರಾಕ್ಟೀಸ್ ಆಗುತ್ತೆ ಅಷ್ಟು ಒಳ್ಳೆದೆ ಅದಾ. ಇವಾಗ ನೋಡ್ರಿ ಇವತ್ತು ಹೋಮ್ವರ್ಕ್ ಇಲ್ಲಿ ಬರೋದು ಸಾಕು, ಈಗ ಮತ್ತೆ ಮುಂದೆ ತರಗತಿ ಮತ್ತೆ ಬಟ್ಟೆ ಬರೋದು.